Hi, hello, my dear friends. Welcome back to my channel. Ellarigu namaskara. Friends, undu letter labhyavagide Gpstr 1:1 tatkalika aike pattige sambandhisidante. Aa undu letter yenu annadanna nan nimge tilisipaduvasuvada uddeshadinda nan ee video na maartta idini. Hagadre yenu annodanta nodadadre ವಿಶೇಷ ಅಧಿಕಾರಿಗಳು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ವಿಷಯ ಶಿಕ್ಷಕರ ನೇಮಕಾತಿಯಲ್ಲಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಪಡಿಸುವಾಗ ಕಲ್ಯಾಣ ಕರ್ನಾಟಕದ ರಾಜ್ಯ ಮೂಲ ವೃಂದಕ್ಕೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳನ್ನು ಮೊದಲು ಪರಿಗಣಿಸುವ ಕುರಿತು ಅದರಲ್ಲೂ 20% ಮನ್ನರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2022 ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 1:1 ಪಟ್ಟಿ ಸಿದ್ಧಪಡಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದ ಸಿದ್ಧಪಡಿಸಿದರೆ ಹೆಚ್ಚಿನ ಸಂಖ್ಯೆಯ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ರಾಜ್ಯ ಮೊದಲ ವೃಂದ ಇಪ್ಪತ್ತು ಸ್ಥಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುತ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಎರಡು ಸ್ಥಾನಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆದ್ದರಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಪಡಿಸುವಾಗ ಈ ಅಂಕವನ್ನು ಪರಿಗಣಿಸಿ ಪರಿಗಣನೆ ತೆಗೆದುಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ನ್ಯಾಯ ಒದಗಿಸಿ ಕೊಡಬೇಕು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಹೈದರಾಬಾದ್ ಕರ್ನಾಟಕ ವಿಶೇಷ ಕೋಶ ಕರೆಸಿಕೊಂಡು 2020 ಸುತ್ತೋಲೆಯಂತೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಿಗೆ ಸುತ್ತೋಲೆಯಲ್ಲಿ ಪ್ರಸ್ತಾಪಿಸಿರುವ ಅದ ಕಲ್ಯಾಣ ಕರ್ನಾಟಕದ ಓಕೆ ಪ್ರಿಫರೆನ್ಸನ್ನು ನೀಡಬೇಕಿತ್ತು. ಅದರ ಅರ್ಜಿ ನಮೂನೆಯಲ್ಲಿ ಸುತ್ತೋಲೆಯಲ್ಲಿರಬೇಕಾದಂತಹ ಆಯ್ಕೆಗಳನ್ನು ನೀಡಿರುವುದಿಲ್ಲ. ಹಾಗೂ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದೆ. ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು 1:1 ಪಟ್ಟಿಯಲ್ಲಿ ಸಿದ್ಧಪಡಿಸುವಾಗ ಹೆಚ್ಕೆ ವಿಭಾಗದವರನ್ನು ವೃಂದಕ್ಕೆ 20% ಮೊದಲ ಆದ್ಯತೆ ನೀಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದರೆ ಕಲ್ಯಾಣ ಕರ್ನಾಟಕ ಭಾಗದ ಸಾಕಷ್ಟು ನಿರುದ್ಯೋಗ ಅಭ್ಯರ್ಥಿಗಳು ಉದ್ಯೋಗ ಸಿಗುವಂತಾಗುತ್ತದೆ. 20% ಮೂಲ ವೃಂದದ ನೇಮಕಾತಿಯ ವೃಂದವಾಗಿದ್ದು ಕಲ್ಯಾಣ ಕರ್ನಾಟಕದ ಉಳಿಕೆ ವೃಂದದ ಮೀಸಲಾತಿಯ ವೃಂದವಾಗಿರುತ್ತದೆ. ಅಂದರೆ ಪ್ರವರ್ಗಗಳಂತೆಯೇ ಕಲ್ಯಾಣ ಕರ್ನಾಟಕದ ಮೀಸಲಾತಿಯು ಕೂಡ ಒಂದು ಮೀಸಲಾತಿಯಾಗಿರುತ್ತದೆ ಅಂತ ಬಿಟ್ಟು ಇಲ್ಲಿ 80% ಮತ್ತು 70% ಹೀಗೆ 20% ಬಗ್ಗೆ ವಿವರಣೆ ಆಗಿದೆ. ಅಲ್ಲಿ ಸಿದ್ಧಪಡಿಸಬೇಕಾದ್ರೆ HKಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಿದ್ದೆ. ನಾವಿಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ.